ಈಗಾಗಲೇ ನಮ್ಮ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ನೀಡಿದೆ. ಅದರ ಜೊತೆಗೆ ಒಂದು ಸಮಯ ಕೂಡ ನಿಗದಿಪಡಿಸಿದೆ. ಎಲ್ಲೋ ಒಂದು ಕಡೆ ಆಗಾಗ ಕೊಟ್ಟಿರುವ ಸಮಯಕ್ಕಿಂತ ಅವರ ಒಂದು ತರಕಾರಿ ರಾಶಿಯಾಗಿರ್ಬೋದು, ಸೊಪ್ಪಿನ ರಾಶಿ ಆಗಿರ್ಬೋದು, ಹಣ್ಣುಗಳನ್ನಾಗಿರ್ಬೋದು ಪ್ಯಾಕ್ ಮಾಡ್ಕೊಳ್ಳೋಕೆ ಲೇಟ್ ಆಗುತ್ತೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಪೊಲೀಸರನ್ನು ಜನಸಾಮಾನ್ಯರು ಆಗಾಗ ಬೈಕೊಳ್ಳೋದು, ತಪ್ಪು ತಿಳ್ಕೊಳ್ಳೋದು ನಡೀತಾನೆ ಇರುತ್ತೆ. ಎಲ್ಲೋ ಒಬ್ಬ ಪೊಲೀಸ್ ಮಾಡುವಂತಹ ತಪ್ಪಿನಿಂದ ಇಡೀ ಖಾಕಿ ಪಡೆನೇ ತಲೆ ತಗ್ಸುವಂತಹ ಘಟನೆಗಳು ಎಷ್ಟೊಂದು ನಡೆದಿರ್ತವೆ. ಇವತ್ತು ನಾನು ತೋರಿಸ್ತಾ ಇರುವಂತಹ ಘಟನೆ ಕೂಡ ಇದಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳಬಹುದು. ಅದು ಎಲ್ಲಿ ನಡೆದಿದೆ ಘಟನೆ, ಏನದರ ವಿಷಯ, ಪೊಲೀಸರು ಏನ್ ಮಾಡಿದ್ರು, ಇದರ ಕಂಪ್ಲೀಟ್ ಡೀಟೇಲ್ಸ್ ನಾವು ತೋರಿಸ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ತರಕಾರಿಗಳನ್ನು ಕಾಲಿನಲ್ಲಿ ಒದ್ದು ದರ್ಪ ಮೆರೆದಿದ್ದ PSI ಅಜಾಮ್ರನ್ನ ಕರ್ತವ್ಯದಿಂದ ಅಮಾನತು ಮಾಡಿ ಎಂದು ರಾಯಚೂರು SP ಆದೇಶ ಹೊರಡಿಸಿದ್ದಾರೆ. ನಿನ್ನೆ ಜಿಲ್ಲೆಯಲ್ಲಿ ವೀಕೆಂಡ್ ಲಾಕ್ಡೌನ್ ಜಾರಿಯಲ್ಲಿತ್ತು. ಕೆಲ ಮಹಿಳೆಯರು ಜಿಲ್ಲೆಯ ಚಂದ್ರಮೌಳೇಶ್ವರ ವೃತ್ತದ ಬಳಿ ಸೊಪ್ಪು ತರಕಾರಿ ಮಾರುತ್ತಿದ್ರು. ಸ್ಥಳಕ್ಕೆ ಏಕಾಏಕಿ ಬಂದ ಸರ್ದಾರ್ ಬಜಾರ್ PSI ಅಜಾಮ್ ತರಕಾರಿಗಳು ಹಾಗೂ ಸೊಪ್ಪನ್ನು ಕಾಲಿನಿಂದ ಒದ್ದು ತರಕಾರಿಯನ್ನು ಚಲ್ಲಾಪಿಲ್ಲಿ ಎಸೆದು ದರ್ಪ ತೋರಿದರು. ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ದುರ್ನಡತೆ ತೋರಿದ ಕಾರಣ ಕರ್ತವ್ಯದಿಂದ ಅಮಾನತು ಮಾಡಿ ಎಂದು SP ಆದೇಶ ಹೊರಡಿಸಿದ್ದಾರೆ. ನ್ಯೂಸ್ ಡೆಸ್ಕ್ OnePlus News ಬೆಂಗಳೂರು.